அண்ணா பெட்டுக்கு தாரு ஸ்ட்ரைட்டா அண்ணா ಒಂದು ಅರ್ಧ ಗಂಟೆ ಹತ್ಬೋದಾ? ಹೌದಾ? ಹಾ ಸರಿ ಹೇಳ್ರಿ. ಸೊ ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಎಂ ಕೆ ಪಯಣಿಗ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ಲಾಗಿನ್ನು ಅಂತ ಹೇಳಿದ್ರೆ ಹಂದಿಗುಂಡಿ ಬೆಟ್ಟ ಅಂತ ಬಿಡದಿ ಹತ್ರ ಇದೆ. ಸೊ ನಾನು ಮತ್ತು ನಮ್ಮ ಮಾವ ಈಗ ಬಂದಿದ್ದೀವಿ. ಜಾಗ ರೂಟ್ ಗೊತ್ತಾಗ್ದಲ್ಲ ಒಂದು ಸ್ವಲ್ಪ ಮುಂದಕ್ಕೆಲ್ಲ ಹೋಗಿದ್ದು. ಸೊ ರೂಟು ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಆ ಜಾಗದಲ್ಲಿ ಹುಡ್ಕೋಬೋದು ಒಂದು ವ್ಯೂ. ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಈ ರೂಟಲ್ಲೇ ಒಂದು ರೈಟ್ ಸಿಗುತ್ತೆ, ಅಲ್ಲಿ ಹೋಗ್ಬೇಕು ಸ್ನೇಹಿತರೆ. ಮಾವ ಟೈಮ್ ಎಷ್ಟೀಗ? 12:30. ಹಾಂ, 12:20. ನೀವೆಲ್ಲ ಈ ರೂಟಿಂದ ಬರಬೇಕು. ಅಲ್ಲಿ ಅಲ್ಲೊಂದು ಚಿಕ್ಕ ದಾರಿ ಕಾಣಿಸುತ್ತೆ, ಅಲ್ಲಿಂದನೇ ಬರಬೇಕು. ಸೊ ಈ ರೂಟು ಯಾವ ರೂಟು? ಹಿಂಗಿಂದ ಹೋಗಿ ಬನ್ನಿ. ಎಲ್ಲ ಹಿಂಗಿದೆ ಸ್ಟೀಪು ನೋಡಿ ಸ್ನೇಹಿತರೆ, ಹಿಂಗಿದೆ ಬೆಟ್ಟದ ಮಾತ್ರ ಹಿಂಗೆ ಹತ್ಬೇಕು ಸ್ನೇಹಿತರೆ. ಈ ಕಾಡಿಂದ ಬಂದಿದ್ದೀವಿ, ಗೊತ್ತೇ ಆಗಲಿಲ್ಲ ನೋಡಿ ನಾವು ಈ ಕಾಡಿಂದ ಬಂದಿದ್ದೀವಿ ಅಂತ ಸ್ನೇಹಿತರೆ. ಇದರಿಂದ ಬಂದು ಸೂಪರ್ ಸೂಪರ್ ಸೂಪರ್. ಮುಂದೆ ನೆಗೆಟಿವ್ ಅಂತ ಹೇಳಿದ್ರೆ ಬಿಸಿಲು ಸಿಕ್ಕಾಬಿಟ್ಟಿದೆ. ಮಟ ಮಟ ಮಧ್ಯಾಹ್ನ ಬಂದ್ಬಿಟ್ಟಿದೆ, 12:39 ಬಂದಿದ್ದೀವಿ. ಸೊ ಅದೇ ಪ್ರಾಬ್ಲಮ್ಮು. 2-3 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರು, ಪ್ರಾಣಿಗಳಿಲ್ಲ ಅಂತ ಹೇಳಿದ್ದಾರೆ. ಸೊ ಆ ನಂಬಿಕೆ ಮೇಲೆ ಯಾಕೆ ಅಂತ ಹೇಳಿದ್ರೆ ಊರವ್ರ ಸಜೆಷನ್ ಇಲ್ತಾನೆ, ಬೆಟ್ಟಕ್ಕೆ ಬರೋಕ್ಕಾಗಲ್ಲ ನಾವು. ಸೊ ಆ ಬೆಟ್ಟ ಬಂದಿದೆ, ಆ ಬೆಟ್ಟ ಹತ್ಬೇಕು. ಸೊ ಇದು ಒಂದು ಸೆಕೆಂಡ್ ವ್ಯೂ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಅಂದರೆ ಸೆಕೆಂಡ್ ಪಾಯಿಂಟ್. ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತಾ ಇದೆ. ಸೂಪರಾ? ಟೈರ್ಡ್ ಟೈರ್ಡ್ ಆಯ್ತಾ? ಆಗಿಲ್ಲ, ಇಳಿಯೋ ಹೊತ್ತಿಗೆ. ಇದೇ ಥರ ಗಾಳಿ ಬಂದರೆ ಪ್ರಾಬ್ಲಮ್ ಇಲ್ಲ, ಸೆಕೆ ಹತ್ತಿ ಇದು ಮಾಡ್ತಿದ್ರೆ ಅಲ್ವಾ. ಹೋಗೋಣ ಬನ್ನಿ ಸ್ನೇಹಿತರೆ, ವೇಸ್ಟ್ ಮಾಡೋದು ಬಂದ ಟೈಮ್ನ. ಅಯ್ಯೋ, ದಾರಿ ಇಲ್ಲೊಂದು ಮಾಡಿದ್ದಾರೆ, ಈ ಕಡೆ ಒಂದು ಮಾಡಿದ್ದಾರೆ. ಹಾಂ, ಇಲ್ಲಿ ಬೇರೆ ಮಾಡಿದ್ದಾರೆ. ಕರೆಕ್ಟಾಗಿ ದಾರಿ ಮಾಡ್ರಪ್ಪ ಸ್ವಾಮಿ. ಅಮ್ಮ ಹಿಂಗೆ ಅನ್ಸುತ್ತೆ, ಮಮ್ಮ ಹಿಂಗೆ ಅನ್ಸುತ್ತೆ. ಅಲ್ಲಿ ದಾರಿ ಇದೆ ಮಮ್ಮ, ಇದೇ ದಾರಿ ಬನ್ನಿರಿ. ಇಲ್ಲೇ ಇದೆಯಲ್ಲ ದಾರಿ. ಹೆಂಗು ಇಷ್ಟೊಂದ್ರಿ ಯಪ್ಪ ಆದವ್ರೆ ನೋಡಿ, ಕಾಲು ಜಾರ್ತು ಅಂದರೆ ಫಿನಿಷಲ್ಲಿ ಹೆಂಗೋ ಸ್ಟೆಪ್ ಗಿಡ ಮಾಡಿದ್ದಾರೆ ಬೆಸ್ಟು. ಪಾಪ ಗಿಡಗಳು ಹತ್ಬಿಟ್ಟು ಇದು ಮಾಡಿ ಅಷ್ಟೇ. ನಾನು ಹೆಲ್ಮೆಟು ಎಲ್ಲ ಅವ್ರ ಕಡೆಗೆ ಇಟ್ಬಿಟ್ಟಿದ್ದೀನಿ. ನಿಧಾನ ಆರು ಜನ ಅಲ್ಲಿಗಳೇ. ಹಾಂ ಹಾಂ, ಅದೇ ಇದು ಬೆಟ್ಟ. ಹಾಂ ಹಾಂ ಹಾಂ, ಸುಮ್ಮನೆ ಇರ್ರಿ, ಯಾವ್ದಾದ ನೆನ್ಸ್ಕೊಂತಿದ್ರೆ ನೀವು. ಹಾಂ ಆಯಿತು, ಕತೆಯವರು ಹೇಳಿದ್ರು. ಹೋ, ಸೊ ಸ್ನೇಹಿತರೆ ಫೈನಲಿ ವಿ ಡಿಡ್ ಇಟ್. ಸೊ ಫೈನಲಿ ಕಂಪ್ಲೀಟ್ ಆಯಿತು ಕರ್ನಾಟಕ ಬಾವುಟ. ಒಂದು 3 ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ಸ್ನೇಹಿತರೆ. ನೀವು ರೂಟ್ ತೊಗೊಳ್ಬೇಕಾದ್ರೆ ಹೆಜ್ಜೆಗಳು ಗುರುತಿರುತ್ತೆ, ಸೊ ದಾರಿಗಳು ಗುರುತಿರುತ್ತೆ. ಆ ಒಂದು ರೂಟಲ್ಲಿ ಬರೋಕ್ಕೆ ನಾನೊಂದು ಸಜೆಸ್ಟ್ ಮಾಡ್ತೀನಿ. ಟೈಮ್ ಎಷ್ಟಿಗೆ ಮಾಮ? 3:45 ಆಯ್ತದ? ಹಾಂ, 45 ಮಿನಿಟ್ಸು ಹತ್ತಿದ್ದೀವಿ. ಅಲ್ಲ, ಹೇಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿದೆ ಬೆಟ್ಟ, ಎಲ್ಲರೂ ಬನ್ನಿ. ತುಂಬ ಹತ್ತುವಾಗ ದಾರಿಗಳಿರಲ್ಲ, ದಾರಿ ನಾವೇ ಮಾಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿದೆ, ಬನ್ನಿ ಎಲ್ಲರೂ. ಒಂದು ಲೋಟ ನೀರಿಲ್ದಾರೆ. ನಾನು ಯಾವಾಗಲೂ ಚಾಕ್ಲೇಟು ಮತ್ತು ಅದು ಇದು ತರ್ತಾ ಇದ್ದೆ, ಒಂದು ಸಲ ಅದು ಬಂದು ರೆಸ್ಟ್ ಕೂಡ ಕೊಡಲಿಲ್ಲ. ಸೊ ಫೈನಲಿ ಹಂದಿಗುಂಡಿ ಬೆಟ್ಟ ಟ್ರೆಕ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿಂದ ಒಂದು ಟೈಮ್ ಲ್ಯಾಪ್ಸ್ ತೊಗೊಂಡ್ಬಿಟ್ಟು ಹೊರಡೋಣ. ಓಲವ ಮೊದಲ ಚಳಕ
ಪಾದ ನೆನೆದರೆ ಪುಳಕ ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಗೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ ತೋರಿಸುತ್ತೆ ಬಿಡದಿ. ಇದರಲ್ಲಿ ಮೈಸೂರು ಹೋಗೋ ರೂಟಲ್ಲೇ ಲೆಫ್ಟಲ್ಲಿ ಒಂದು 2 ಕಿಲೋಮೀಟರ್ಸ್ ಮೇನ್ ರೋಡಿಂದ. ಸೊ ಸ್ನೇಹಿತರೆ ಒಳ್ಳೆ ಒಂದು ಟೈಮ್ ಲ್ಯಾಪ್ಸ್ ತೊಗೊಂಬಿಟ್ಟು ಹೊರಟಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಂದಿಗುಂಡಿ ಬೆಟ್ಟನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ, ಬೆಟ್ಟನ ಇಳಿಯುವ ಒಂದು ಕಾರ್ಯಕ್ರಮ ಈಗ. ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ. ಸೊ ಬಾಯ್, ಟೇಕ್ ಕೇರ್ ಆಲ್, ಬಾಯ್ 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 ಹೇಳಿ ಮಾಮ.